ಪ್ರವಾದನೆಯ ಪುಸ್ತಕದಲ್ಲಿ 41ನೇ ಅಧ್ಯಾಯನ 1ರಿಂದ 7ನೇ ವಚನದವರೆಗೆ. ಯಾರು ಓದ್ತೀರಿ? ಗೌರಮ್ಮ ಸಿಸ್ಟರ್ ಓದ್ತೀರಾ? ಮೊದಲನೇ ಹೆಸರು ನಮ್ಮ ಇದರಲ್ಲಿ ನಿಮ್ದೇ ಇದೆ, ಗೌರಮ್ಮ ಸಿಸ್ಟರ್. ಕಮಲಮ್ಮ ಹೆಸರು ಸಿಸ್ಟರ್ ಇದೆ. ನೀವು? ಹಾ ಸಿಸ್ಟರ್, ನೀವು ಅದೇ 41ನೇ ಅಧ್ಯಾಯ ಹಾ ಬ್ರದರ್. ಒಂದರಿಂದ ಏಳರವರೆಗೆ ನೀವು ಓದ್ಕೊಳ್ತೀರಾ? ಹಾ ಓದ್ತೀನಿ ಬ್ರದರ್. ಆಮೇಲೆ ಅದೇ ಅಧ್ಯಾಯದಲ್ಲಿ 8ನೇ ವಚನದಿಂದ 41ನೇ ಅಧ್ಯಾಯ 8ನೇ ವಚನದಿಂದ 20ನೇ ವಚನದವರೆಗೆ ಕಮಲಮ್ಮ ಸಿಸ್ಟರ್ ಓದ್ಬೋದಾ? ಹ್ಞೂ ಬ್ರದರ್, ಓದ್ತೀನಿ ಬ್ರದರ್. 8ರಿಂದ 20ರವರೆಗೆ. ಹ ಹ್ಞೂ ಕಮಲಮ್ಮ. ಸರಿ. ಆಮೇಲೆ 21ರಿಂದ ಅದೇ ಅಧ್ಯಾಯ 21ರಿಂದ ನಯೋಮಿ ಸಿಸ್ಟರ್ ಓದ್ಬೋದಾ? ಹಾಂ ಓದ್ತೀನಿ ಬ್ರದರ್. ಹಾ ಸರಿ, ಅದಾದ್ರೆ ನೀವು ಪ್ರಾರಂಭ ಮಾಡ್ಕೊಳ್ಳಿ ಸಿಸ್ಟರ್. ಓಕೆ ಬ್ರದರ್. ಇಷಯ 41ನೇ ಅಧ್ಯಾಯ. ಯಹೋವನು ಜನಾಂಗಗಳನ್ನು ಅವುಗಳ ದೇವರುಗಳನ್ನು ನ್ಯಾಯ ವಿಚಾರಣೆಗೆ ಕರೆಯುವುದು ಕೊರೇಶನ ದಿಗ್ವಿಜಯಕ್ಕೆ ಯಹೋವನೇ ಕಾರಣ. 41ನೇ ಅಧ್ಯಾಯ. ದ್ವೀಪ ನಿವಾಸಿಗಳೇ, ನನ್ನ ಕಡೆಗೆ ತಿರುಗಿ ಮೌನದಿಂದಿರಿ. ಜನಾಂಗಗಳು ಎಷ್ಟಾದರೂ ತಮ್ಮನ್ನು ಬಲಪಡಿಸಿಕೊಳ್ಳಲಿ, ಸಮೀಪಕ್ಕೆ ಬಂದು ಮಾತಾಡಲಿ. ನ್ಯಾಯಸ್ಥಾನಕ್ಕೆ ಒಟ್ಟಿಗೆ ಹೋಗುವ ಮೂಡಲಲ್ಲಿ ಒಬ್ಬನನ್ನು ಎಬ್ಬಿಸಿ ನ್ಯಾಯದ ಸಂಕಲ್ಪಾನುಸಾರವಾಗಿ ತನ್ನ ಪಾದ ಸನ್ನಿಧಿಗೆ ಕರೆದು ಜನಾಂಗಗಳನ್ನು ಅವರ ವಶಕ್ಕೆ ಕೊಟ್ಟು ಅವನನ್ನು ರಾಜರ ಮೇಲೆ ಆಳಗೊಡಿಸಿ ಅವರ ಕತ್ತಿಯನ್ನು ಧೂಳನ್ನಾಗಿಯೂ ಬಿಲ್ಲನ್ನು ಗಾಳಿ ಬಡಿದುಕೊಂಡು ಹೋಗುವ ಒಣಹುಲ್ಲನ್ನಾಗಿಯೂ ಮಾಡಿ ಅವನು ಅವರನ್ನು ಹಿಂದಟ್ಟುತ್ತಾ ತಾನು ಎಂದು ಹೆಜ್ಜೆ ಇಡದ ಮಾರ್ಗದಲ್ಲಿ ಸುರಕ್ಷಿತವಾಗಿ ಮುಂದೆ ಹಾದು ಹೋಗುವಂತೆ ಗೈದವನು ಯಾರು? ಇದನ್ನೆಲ್ಲ ನಡೆಸಿ ನೆರವೇರಿಸಿದವನು ಯಾರು? ಆದಿಯಿಂದ ಈಗಿನವರೆಗೂ ತಲತಲಾಂತರಗಳನ್ನು ಬರಮಾಡುವವನಾದ ಯಹೋವನೆಂಬ ನಾನೇ. ಹೌದು, ಆದಿ ಪುರುಷನು ಅಂತ್ಯಕಾಲದವರ ಸಂಗಡಿಗನು ಆಗಿರುವ ನಾನೊಬ್ಬನೇ. ದ್ವೀಪ ನಿವಾಸಿಗಳು ಕಂಡು ಬೆರಗಾದರು, ಭೂಮಿಯ ಕಟ್ಟಕಡೆಯವರು ನಡುಗಿದರು. ಎಲ್ಲರೂ ಎಲ್ಲರೂ ನೆರೆದು ಬಂದರು, ಒಬ್ಬರಿಗೊಬ್ಬರು ಸಹಾಯ ಮಾಡಿದರು, ಒಬ್ಬನಿಗೊಬ್ಬನು ಧೈರ್ಯವಾಗಿರು ಎಂದು ಹೇಳಿದನು. ಬೇಸಿಗೆ ಚೆನ್ನಾಗಿದೆ ಎಂದು ಹೇಳಲಿ, ಶಿಲ್ಪಿಯು ಎರಕದವನನ್ನು ಸುತ್ತಿಗೆಯಿಂದ ಸಮತಟ್ಟುವವನು ಅಡಿಗಲ್ಲಿನ ಮೇಲೆ ಕಟ್ಟುವವನನ್ನು ಪ್ರೋತ್ಸಾಹಗೊಳಿಸಿದರು. ವಿಗ್ರಹವನ್ನು ಅಲುಗದಂತೆ ಮೊಳೆಗಳಿಂದ ಬಿಗಿದರು. ಥ್ಯಾಂಕ್ ಯು ಸಿಸ್ಟರ್. ಕಮಲಮ್ಮ ಸಿಸ್ಟರ್ ಹಾ ಓದ್ಕೊಳ್ಳಿ. ಓದ್ತೀನಿ. ಇಸ್ರಾಯೇಲನ್ನು ಧೈರ್ಯಗೊಳಿಸುವ ವಾಗ್ದಾನಗಳು. ನನ್ನ ಸೇವಕನಾದ ಇಸ್ರಾಯೇಲೇ, ನಾನು ಹಾದುಕೊಂಡ ಯಾಕೋಬೆ, ನನ್ನ ಸ್ನೇಹಿತನಾದ ಅಬ್ರಾಹ್ಮನ ಸಂತತಿಯೇ, ನಾನು ಭೂಮಿಯ ಕಟ್ಟಕಡೆಯಲ್ಲಿ ಹಿಡಿದ ದಿಗಂತಗಳಿಂದ ಕರೆದ ಜನವೇ, ನೀನು ನನ್ನ ಸೇವಕನು, ನಾನು ನಿನ್ನನ್ನು ಆರಿಸಿಕೊಂಡೆನು, ತಳ್ಳಲಿಲ್ಲ ಎಂದು ನಾನು ಹೇಳಿ ಸಂಬೋಧಿಸಿದ್ದ ಪ್ರಜೆಯೇ, ನೀನಂತೂ ಹೆದರಬೇಡ, ನಾನು ನಿನ್ನೊಂದಿಗಿದ್ದೇನೆ, ದಿಗ್ಭ್ರಮೆಗೊಳ್ಳದಿರು. ನಾನೇ ನಿನ್ನ ದೇವರು, ನಾನು ನಿನ್ನನ್ನು ಬಲಪಡಿಸುತ್ತೇನೆ. ಹೌದು, ನಿನಗೆ ಸಹಾಯ ಕೊಡುತ್ತೇನೆ, ನನ್ನ ಧರ್ಮದ ಬಲಗೈಯನ್ನು ನಿನಗೆ ಆಧಾರ ಮಾಡುತ್ತೇನೆ. ಆಹಾ, ನಿನ್ನ ಮೇಲೆ ಕಿಡಿಕಿಡಿಯಾದವರು ಆಶಾಭಂಗಪಟ್ಟು ಅವಮಾನ ಹೊಂದುವರು. ನಿನ್ನ ಸಂಗಡ ವ್ಯಾಜ್ಯವಾಡಿ ಆಡಿದ್ದವರು ನಾಶವಾಗಿ ಇಲ್ಲದೆ ಹೋಗುವರು. ನಿನ್ನೊಡನೆ ಹೋರಾಡಿದ್ದವರನ್ನು ಹುಡುಕಿದ್ದರು ಅವರು ನಿನಗೆ ಕಾಣಿಸಾರು. ನಿನಗೆ ವಿರುದ್ಧವಾಗಿ ಯುದ್ಧ ಮಾಡಿದ್ದವರು ಇಲ್ಲದೆ ಹೋಗಿ ನಿರ್ನಾಮವಾಗುವರು. ಭಯಪಡಬೇಡ, ನಾನೇ ನಿನಗೆ ಸಹಾಯ ಮಾಡುತ್ತೇನೆ ಎಂದು ನಿನಗೆ ಹೇಳುವ ನಿನ್ನ ದೇವರಾದ ಯೆಹೋವನೆಂಬ ನಾನೇ ನಿನ್ನ ಕೈ ಹಿಡಿಯುತ್ತೇನೆಲ್ಲ.
ಕ್ರಿಮಿ ಪ್ರಾಯವಾದ ಯಾಕೋಬೆ, ಇಸ್ರಾಯೇಲ್ ಜನವೇ ಭಯಪಡಬೇಡ, ನಾನೇ ನಿನಗೆ ಸಹಾಯಕನು. ಇಸ್ರಾಯೇಲಿನ ಸದಮಲ ಸ್ವಾಮಿಯು ನಿನಗೆ ವಿಮೋಚಕನು ಎಂದು ಯೋಹಾವನು ಅನ್ನುತ್ತಾನೆ. ಈಗೋ ನಾನು ನಿನ್ನನ್ನು ಮಸೆದ ಮೊನ್ನೆಯ ಹಲ್ಲಿನ ಹೊಸ ತಂತಿ ಕುಂಟೆಯನ್ನಾಗಿ ಮಾಡಿದ್ದೇನೆ. ನೀನು ಬೆಟ್ಟಗಳನ್ನು ಒಕ್ಕುತ್ತಾ ಪುಡಿ ಪುಡಿಗೈದು ಗುಡ್ಡಗಳನ್ನು ಒಟ್ಟು ಮಾಡಿವಿ. ನೀನು ತೂರಲು ಅವುಗಳನ್ನು ಗಾಳಿಯು ಬಡುಕೊಂಡು ಹೋಗುವುದು, ಬಿರುಗಾಳಿಯು ಚಿಲಿಪಿಲಿ ಮಾಡುವುದು. ನೀನಂತೂ ಯೋಹಾವನಲ್ಲಿ ಆನಂದಿಸುವಿ, ಇಸ್ರಾಯೇಲಿನ ಸದಮಲ ಸ್ವಾಮಿಯಲ್ಲಿ ಹೆಚ್ಚಳ ಪಡುವಿ. ಬಾಯಾರಿ ನಾಲಿಗೆ ಒಣಗಿ ನೀರನ್ನು ಹುಡುಕಿ ಹೋದದ ದೀನ ದರಿದ್ರರಿಗೆ ಯೋಹಾವನೆಂಬ ನಾನು ಪ್ರಸನ್ನನಾಗುವೆನು. ಇಸ್ರಾಯೇಲಿನ ದೇವರಾದ ನಾನು ಅವರನ್ನು ಕೈಬಿಡೆನು. ಬೋಳು ಗುಡ್ಡಗಳಲ್ಲಿ, ನದಿಗಳನ್ನು ತಗ್ಗುಗಳಲ್ಲಿ ಒರತೆಗಳನ್ನು ಹೊರಡಿಸಿ ಅರಣ್ಯವನ್ನು ಕೆರೆಯನ್ನಾಗಿಯೂ ಭೂಮಿಯನ್ನು ಬುಗ್ಗೆಯನ್ನಾಗಿಯೂ ಮಾಡುವೆನು. ದೇವದಾರು ಕಸ್ತೂರಿ ಜಾಲಿ ಸುಗಂಧ ಒಲಿಯುವ ಮರಗಳನ್ನು ಅಡವಿಯಲ್ಲಿ ನೆಡುವೆನು. ತುರಾಯಿ ತಪಸ್ಸಿ ತಿಲಕ ವೃಕ್ಷಗಳನ್ನು ಅರಣ್ಯದಲ್ಲಿ ತೋಪಾಗಿ ಬೆಳೆಸುವೆನು. ಆಗ ಯೋಹಾವನ ಹಸ್ತವು ಇದನ್ನು ಮಾಡಿದೆ. ಹೌದು, ಇಸ್ರಾಯೇಲಿನ ಸದಮಲ ಸ್ವಾಮಿಯೇ ಸೃಷ್ಟಿಸಿದ್ದಾತನೇ ಎಂದು ಎಲ್ಲರೂ ಕಂಡು ತಿಳಿದು ಮಂದಟ್ಟು ಮನ ಮುಟ್ಟಿ ಗ್ರಹಿಸಿಕೊಳ್ಳುವರು. ಆಮೇನ್. ಥ್ಯಾಂಕ್ ಯು ಥ್ಯಾಂಕ್ ಯು ಸಿಸ್ಟರ್. ಬ್ರದರ್. ಥ್ಯಾಂಕ್ ಯು, ಥ್ಯಾಂಕ್ ಯು ಸಿಸ್ಟರ್. ನಾವೇನು ಸಿಸ್ಟರ್ ಓದ್ಕೋಬೋದಾ? ಹಾ ಬ್ರದರ್. ದೇವತೆಗಳಿಗೆ ಕಾಲ ಜ್ಞಾನವಿಲ್ಲದಿರುವುದು. ಯಾಕೋಬ್ಯರ ಅರಸನಾದ ಯಹೋವನು ಹೀಗೆನ್ನುತ್ತಾನೆ, ನಿಮ್ಮ ವ್ಯಾಜ್ಯದ ಈಚೆಗೆ ಬರಲಿ, ನಿಮ್ಮ ಬಲವಾದ ನ್ಯಾಯಗಳನ್ನು ತೋರ್ಪಡಿಸಿರಿ, ತಮ್ಮ ನ್ಯಾಯಗಳನ್ನು ಮುಂದಕ್ಕೆ ತರಲಿ, ಭವಿಷ್ಯತನ್ನು ನಮಗೆ ತಿಳಿಸಲಿ, ನಡೆದ ಸಂಗತಿಗಳ ವಿಷಯವನ್ನು ಸೂಚಿಸಿರಿ, ನಾವು ಅವುಗಳನ್ನು ಮನಸ್ಸಿಗೆ ತಂದು ಅವುಗಳ ಪರಿಣಾಮವನ್ನು ಗ್ರಹಿಸುವೆವು, ಅಥವಾ ಭವಿಷ್ಯತ್ತುಗಳನ್ನು ಅರುಹಿರಿ. ನೀವು ದೇವರುಗಳೆಂದು ನಮಗೆ ಅರಿವು ಹುಟ್ಟುವಂತೆ ಮುಂದಾಗತಕ್ಕವುಗಳನ್ನು ತಿಳಿಸಿರಿ. ನಾವು ಒಟ್ಟಾಗಿ ಕಕ್ಕಾಬಿಕ್ಕಿ ಆಗಿ ನೋಡುವಂತೆ ಮೇಲಾಗಲಿ ಕೇಡಾಗಲಿ ಏನಾದರೂ ಮಾಡಿ, ಆಹಾ, ನೀವು ಶೂನ್ಯವೇ, ನಿಮ್ಮ ಕಾರ್ಯವು ಮಟ್ಟಮಾಯವೇ, ನಿಮ್ಮನ್ನು ಮೊರೆ ಹೋಗುವವರು ತುಚ್ಛರೇ. ಸರಿ, ನಾನು ಬಡಗಳನಿಂದ ಒಬ್ಬನನ್ನು ಎಬ್ಬಿಸಿ ಕರೆತಂದಿದ್ದೇನೆ. ನನ್ನ ನಾಮವನ್ನು ಪಡಿಸತಕ್ಕವನು ಮೂಡಣದಿಂದ ಬಂದಿದ್ದಾನೆ. ಅವನು ಉಪರಾಜರನ್ನು ಮಣ್ಣು ಎಂದು ಭಾವಿಸಿ ಮೇಲೆ ಬಿದ್ದು ಕುಂಬಾರನ ಜೇಡಿಯನ್ನು ತುಳಿಯುವ ಹಾಗೆ ತುಳಿಯುವನು. ಕಾರ್ಯವು ನಡೆಯುವುದಕ್ಕೆ ಮುಂಚೆ ಇವರಲ್ಲಿ ಯಾವನು ಅದನ್ನು ಅರುಹಿದ್ದರೆ ಅವನು ನಿಜ ದೇವರೆಂದು ನಮಗೆ ಗೊತ್ತಾಗುವುದು. ಯಾವನು ತಿಳಿಸಿದ್ದರೆ ಅವನನ್ನು ಸತ್ಯವಂತನೆನ್ನುವನು ಎನ್ನುವೆವು. ಯಾರು ಏನು ತಿಳಿಸಬಲ್ಲವರಲ್ಲ, ಏನು ಹೇಳತಕ್ಕವರಲ್ಲ. ನಿಮ್ಮ ಮಾತುಗಳು ಯಾರ ಕಿವಿಗೂ ಬೀಳುವುದಿಲ್ಲ. ಇಗೋ ನೋಡು ಎನ್ನುವ ಮುಂದೂತನನ್ನು ಚಿಯೋನಿಗೆ ಶುಭ ಸಮಾಚಾರ ತಕ್ಕವನನ್ನು ಎರುಸಲೋಮಿಗೆ ಅನುಗ್ರಹಿಸುವೆನು. ನಾನು ನೋಡಲು ಇವರು ಸಮರ್ಥರು ಯಾರು ಇಲ್ಲ. ನಾನು ಪ್ರಶ್ನೆ ಮಾಡಿದರೆ ಒಂದು ಮಾತನ್ನಾದರೂ ಹೇಳಬಲ್ಲ ಆಲೋಚಕರು ಇಲ್ಲವೇ ಇಲ್ಲ. ಆಹಾ, ಇವರಲ್ಲಿ ಮಾಯಾ, ಇವರು ಕಾರ್ಯಗಳು ಶೂನ್ಯ, ಇವರ ಎರಕದ ಬೊಂಬೆಗಳು ಗಾಳಿಯೇ ಆಳಿ. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. ನೆಕ್ಸ್ಟು 42ನೇ ಅಧ್ಯಾಯನ ಮಂಗಳಮ್ಮ ಸಿಸ್ಟರ್ ನೀವು ಓದ್ಕೋಬೋದಾ? ಹಲೋ ಸಿಸ್ಟರ್, ಮಂಗಳಾ ಸಿಸ್ಟರ್, ರೇಷ್ಮಾ ಸಿಸ್ಟರ್, ಬ್ರದರ್. ಸಿಸ್ಟರ್ ನೀವು 42ನೇ ಅಧ್ಯಾಯನ 1-17ವರೆಗೆ ಓದ್ಬೋದಾ? ಹ್ಞೂ ರೀ.
ಸರಿ ಸಿಸ್ಟರ್. ಆಮೇಲೆ ವೀರಭದ್ರಬ್ಬದ ತರುಣ್ ರಾಜ್ ನಕುಲ್ ರಾಜ್ ಸಿಸ್ಟರ್. ಎಸ್ ಸರ್, ಎಸ್ ಸರ್. ಸರ್ ನೀವು 18:42 ಅಧ್ಯಾಯ 18 ರಿಂದ 25 ವರೆಗೆ ಓದ್ಕೋಬೇಕಾಗುತ್ತೆ. ಓದ್ಬೋದಾ ಸಿಸ್ಟರ್? ಓಕೆ ಬ್ರದರ್. ಸರಿ ಸರಿ ಥ್ಯಾಂಕ್ ಯು. ರೇಷ್ಮಾ ಸಿಸ್ಟರ್ ಓದ್ಕೊಳ್ಳಿ. ಇಸ್ರಾಯೇಲು ಯಹೋವನ ಸೇವಕನು, ಸಾಕ್ಷಿಯು, ವಿವಿಧವಾದ ಎಚ್ಚರಿಕೆಯು, ಪ್ರೋತ್ಸಾಹವು. ಯಹೋವನ ಸೇವಕನ ಗುಣಲಕ್ಷಣಗಳು ಕರ್ತವ್ಯವು. ಈಗೋ ನನ್ನ ಸೇವಕನು, ಇವನಿಗೆ ನಾನೇ ಆಧಾರ. ಇವನು ನನಗೆ ಇಷ್ಟನು, ನನ್ನ ಪ್ರಾಣ ಪ್ರಿಯನು. ಇವನಲ್ಲಿ ನನ್ನ ಆತ್ಮವನ್ನು ಇರಿಸಿದ್ದೇನೆ. ಇವನು ಅನ್ಯ ಜನಗಳಲ್ಲಿಯೂ ಸದರ್ಮವನ್ನು ಪ್ರಚುರಪಡಿಸುವನು. ಇವನು ಕೂಗಾಡುವುದಿಲ್ಲ, ಆರ್ಭಟಿಸುವುದಿಲ್ಲ, ಬೀದಿಗಳಲ್ಲಿ ಇವನ ಧ್ವನಿಯೇ ಕೇಳಿಸುವುದಿಲ್ಲ. ಜಜ್ಜಿದ ದಂಟನ್ನು ಮುರಿದು ಹಾಕದೆ, ಕಳೆಗುಂದಿದ ದೀಪವನ್ನು ನಂದಿಸದೆ, ಸದರ್ಮವನ್ನು ಪ್ರಚುರಪಡಿಸಿ ಸಿದ್ಧಿಗೆ ತರುವನು. ಲೋಕದಲ್ಲಿ ಸದರ್ಮವನ್ನು ಸ್ಥಾಪಿಸುವ ತನಕ ಇವನು ಕಳೆಗುಂದದೆಯೂ ಜಜ್ಜಿ ಹೋಗದೆಯೂ ತನ್ನ ಕಾರ್ಯದಲ್ಲಿ ನಿರತನಾಗಿರುವನು. ದ್ವೀಪ ದ್ವೀಪಾಂತರಗಳು ಇವನ ಧರ್ಮ ಪ್ರಮಾಣಕ್ಕೆ ಕಾದಿರುವವು. ಆಕಾಶ ಮಂಡಲವನ್ನುಂಟು ಮಾಡಿ ಹರಿವಿ ಭೂಮಂಡಲವನ್ನು ಅದರಲ್ಲಿ ಉತ್ಪತ್ತಿಯನ್ನು ವಿಸ್ತರಿಸಿ ಲೋಕದ ಜನರಿಗೆ ಪ್ರಾಣವನ್ನು, ಹೌದು ಭೂಚರರಿಗೆ ಜೀವಾತ್ಮವನ್ನು ದಯಪಾಲಿಸುವ ಯಹೋವನೆಂಬ ದೇವರು ಈಗನ್ನುತ್ತಾನೆ. ನೀನು ಕುರುಡರಿಗೆ ಕಣ್ಣು ಕೊಟ್ಟು ಬಂದಿಗಳನ್ನು ಸೆರೆಯಿಂದಲೂ, ಕತ್ತಲಲ್ಲಿ ಬಿದ್ದವರನ್ನು ಕಾರಾಗೃಹದಿಂದಲೂ ಹೊರಗೆ ತರಬೇಕು ಎಂದು ಯಹೋವನೆಂಬ ನಾನು ನನ್ನ ಧರ್ಮದ ಸಂಕಲ್ಪಾನುಸಾರವಾಗಿ ನಿನ್ನನ್ನು ಕರೆದು ಕೈ ಹಿಡಿದು ಕಾಪಾಡಿ ನನ್ನ ಜನರಿಗೆ ಒಡಂಬಡಿಕೆಯ ಆಧಾರವನ್ನಾಗಿಯೂ ಅನ್ಯ ಜನರಿಗೆ ಬೆಳಕನ್ನಾಗಿಯೂ ನೇಮಿಸಿದ್ದೇನೆ. ನಾನೇ ಯಹೋವನು, ಇದೇ ನನ್ನ ನಾಮವು. ನನ್ನ ಮಹಿಮೆಯನ್ನು ಮತ್ತೊಬ್ಬನಿಗೆ ಸಲ್ಲಗೊಡಿಸೇನು, ನನ್ನ ಸ್ತೋತ್ರವನ್ನು ವಿಗ್ರಹಗಳ ಪಾಲು ಮಾಡೇನು. ಈಗೋ ಮೊದಲನೆಯ ಸಂಗತಿಗಳು ನೆರವೇರಿವೆ, ಹೊಸ ಸಂಗತಿಗಳನ್ನು ಪ್ರಕಟಿಸುತ್ತೇವೆ, ಅವು ತಲೆದೋರುವುದಕ್ಕೆ ಮುಂಚೆ ಅವುಗಳನ್ನು ನಿಮಗೆ ತಿಳಿಸುತ್ತೇನೆ. ಆಮೇನ್. ದೇವರಿಗೆ ಸ್ತೋತ್ರ. ಥ್ಯಾಂಕ್ ಯು ಸಿಸ್ಟರ್. ಯಹೋವನ ಸೇವಕನ ಈಗಿನ ದುಷ್ಟತಿಯು ಮುಂದಿನ ಉದ್ಧಾರವು. ಕಿವುಡರೆ ಕೇಳಿರಿ, ಕುರುಡರೆ ನಿಮ್ಮ ಕಣ್ಣಿಟ್ಟು ನೋಡಿರಿ. ನನ್ನ ಸೇವಕನ ಹೊರತು ಯಾರು ಕುರುಡರು? ನಾನು ಕಳಿಸುವ ದೂತನಂತೆ ಯಾರು ಕಿವುಡರು? ನನ್ನ ಭಕ್ತನ ಹಾಗೆ ಯಾರು ಕುರುಡರು? ಯಹೋವನ ಸೇವಕನ ಪ್ರಕಾರ ಅಂಧಕರು ಯಾರು? ನೀನು ಬಹು ವಿಷಯಗಳನ್ನು ಕಂಡಿದ್ದರೂ ನಿನಗೆ ಗಮನವಿಲ್ಲ. ಇವನ ಕಿವಿ ತೆರೆದಿದ್ದರೂ ಕೇಳನು. ಯಹೋವನು ಧರ್ಮ ಸ್ವರೂಪನಾಗಿರುವುದರಿಂದ ಧರ್ಮೋಪದೇಶವನ್ನು ಘನಪಡಿಸಿ ಮಹತ್ತಿಗೆ ತರಬೇಕೆಂದು ಇಷ್ಟಪಟ್ಟನು. ಈ ಜನರೇ ಕೊಲ್ಲೆಗೆ ಈಡಾಗಿ ಸೋರೆಯಾಗಿದ್ದಾರೆ, ಎಲ್ಲರೂ ಅಲ್ಲ ಕೊಲ್ಲಗಳಿಗೆ ಸಿಕ್ಕಿ ಬಿದ್ದಿದ್ದಾರೆ, ಸೆರೆಮನೆಯಲ್ಲಿ ಮುಚ್ಚಲ್ಪಟ್ಟಿದ್ದಾರೆ. ಅವರು ಸುಲಿಗೆಯಾದವರು ಯಾರು ಬಿಡಿಸರು? ಸೋರೆಯಾಗಿದ್ದರು ಯಾರು ಹಿಂದಕ್ಕೆ ಬಿಡು ಅನ್ನರು? ನಿಮ್ಮಲ್ಲಿ ಯಾರು ಈ ಮಾತಿಗೆ ಕಿವಿಗೊಡರು? ಯಾರು ಇನ್ನು ಮುಂದೆ ಆಲಿಸಿ ಕೇಳರು? ಯಾಕೋಬನು ಸುಲಿಗೆಗೂ ಇಸ್ರಾಯೇಲರನ್ನು ಕೊಲ್ಲೆಗೂ ಇಟ್ಟವನು ಯಾರು? ಯಾವನಿಗೆ ವಿರುದ್ಧವಾಗಿ ನಾವು ದ್ರೋಹ ಮಾಡಿದವೋ ಆ ಯಹೋವನಲ್ಲವೇ? ಆತನ ಜನರು ಆತನ ಮಾರ್ಗದಲ್ಲಿ ನಡೆಯುವಲ್ಲದೆ ಆತನ ಉಪದೇಶವನ್ನು ಕೇಳದೆ ಹೋದರಷ್ಟೇ. ಆಗ ಆತನು ಅವರ ಮೇಲೆ ತನ್ನ ರೋಷಾಗ್ನಿಯನ್ನು, ಯುದ್ಧಕ್ಕೆ ರೌದ್ರವನ್ನು ಸುರಿಸಿದನು. ಎಲ್ಲಾ ಕಡೆಯಿಂದಲೂ ಅವರಿಗೆ ಉರಿಯುತ್ತಿತು, ಆದರೆ ಅವರು ತಿಳಿಯಲಿಲ್ಲ, ದಹಿಸಿತು, ಲಕ್ಷ್ಯಕ್ಕೆ ತರಲಿಲ್ಲ. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. ಮಂಗಳ ಸಿಸ್ಟರ್ ಓದ್ಬೋದಾ 43ನೇ ಅಧ್ಯಾಯನ? ಸಿಸ್ಟರ್ ಇದ್ದೀರಾ? ಬ್ರದರ್, 43ನೇ ಅಧ್ಯಾಯ ಯೆಶಾಯನ ಬರೆದ ಪ್ರವಾದನೆ ಗ್ರಂಥ 43ನೇ ಅಧ್ಯಾಯ 1 ರಿಂದ 13 ವರೆಗೆ ಓದ್ಬೋದ ಸಿಸ್ಟರ್? ಸರಿ ಬ್ರದರ್. ಓಕೆ, ಅದಾದ್ಮೇಲೆ ಆಮೇಲೆ ಶಾಂತಮ್ಮ ಸಿಸ್ಟರ್ ಬ್ರದರ್. ನೀವು ಓದ್ಬೋದ 13 14ರಿಂದ 28ರವರೆಗೆ. ಆಯ್ತು ಬ್ರದರ್. ಸರಿ ಸರಿ.
ಈಗಲಾದರೂ ಯಾಕೋಬ್ ವಂಶವೇ, ಇಸ್ರಾಯೇಲ್ ಸಂತಾನವೇ, ನಿನ್ನನ್ನು ಸೃಷ್ಟಿಸಿ ರೂಪಿಸಿದನಾದ ಯೆಹೋವನು ಈಗನ್ನುತ್ತಾನೆ, ಭಯಪಡಬೇಡ, ನಾನು ನಿನ್ನನ್ನು ವಿಮೋಚಿಸಿದೆನಲ್ಲ, ನಿನ್ನ ಹೆಸರು ಹಿಡಿದು ಕರೆದೆನಲ್ಲ, ನೀನು ನನ್ನವನೇ. ನೀನು ಜಲರಾಶಿಯನ್ನು ಹಾದು ಹೋಗುವಾಗ ನಾನು ನಿನ್ನ ಸಂಗಡ ಇರುವೆನು, ನದಿಗಳನ್ನು ದಾಟುವಾಗ ಅವು ನಿನ್ನನ್ನು ಮುಣುಗಿಸವು, ಉರಿಯಲ್ಲಿ ನಡೆಯುವಾಗ ನೀನು ಬಂದದಿರುವಿ, ಜ್ವಾಲೆಯು ನಿನ್ನನ್ನು ದಹಿಸದು, ಯಹೋವನೆಂಬ ನಾನು ನಿನ್ನ ದೇವರಾಗಿದ್ದೇನಷ್ಟೆ. ಇಸ್ರಾಲಯರ ಸದಮಲ ಸ್ವಾಮಿಯಾದ ನಾನು ನಿನ್ನ ರಕ್ಷಕನು, ಐಗುಪ್ತವನ್ನು ನಿನ್ನ ವಿಮೋಚನೆಗೆ ಈಡು ಮಾಡಿದ್ದೇನೆ. ನಿನಗೆ ಬದಲಾಗಿ ಕೂಸ್ ಮತ್ತು ಸೇಬ ಸೀಮೆಗಳನ್ನು ಕೊಟ್ಟಿದ್ದೇನೆ. ನೀನು ನನ್ನ ದೃಷ್ಟಿಯಲ್ಲಿ ಅಮೂಲ್ಯನು, ಮಾನ್ಯನು, ಪ್ರಿಯನು ಆಗಿರುವುದರಿಂದ ನಾನು ನಿನಗೆ ಬಲವಾಗಿ ಮನುಷ್ಯರನ್ನು ನಿನ್ನ ಪ್ರಾಣಕ್ಕೆ ಪ್ರತಿಯಾಗಿ ಜನಾಂಗಗಳನ್ನು ಕೊಡುವೆನು. ಭಯಪಡಬೇಡ, ನಾನು ನಿನ್ನ ಸಂಗಡ ಇದ್ದೇನೆ. ನೀನು ನಿನ್ನ ಸಂತತಿಯವರನ್ನು ಮೂಡಲಿನಿಂದ ತರುವೆನು, ನಿನ್ನವರನ್ನು ಕೊಡವಲಿನಿಂದ ಕೂಡಿಸುವೆನು. ನಾನು ಒಪ್ಪಿಸಿ ಬಿಡು ಎಂದು ಬಡಲಿಗೆ ತಡೆಯಬೇಡ ಎಂದು ತೆಂಕಲಿಗೂ ಹಲೋ ಸಿಸ್ಟರ್, ಹಲೋ ಸಿಸ್ಟರ್, ಸಕಲ ದೇಸಿ ಇಲ್ಲ ಆ ಬ್ರದರ್ ಓದ್ಕೊಳ್ಳಿ ಓದ್ಕೊಳ್ಳಿ ಓದ್ಕೊಳ್ಳಿ. ಸಕಲ ದೇಸಿಯರು ನೆರೆಯಲ್ಲಿ ಇವರ ದೇವರುಗಳಲ್ಲಿ ಯಾರು ಈ ಸಂಗತಿಯನ್ನು ಮುಂತಿಳಿಸಬಲ್ಲರು? ನಡೆದ ಸಂಗತಿಗಳನ್ನು ಯಾರು ವಿವರಿಸಾರು? ತಾವು ಸತ್ಯವಂತರೆಂದು ಸ್ಥಾಪಿಸಿಕೊಳ್ಳುವುದೇಕೆ? ಸಾಕ್ಷಿಗಳನ್ನು ಕರತರಲಿ, ಆ ಸಾಕ್ಷಿಗಳು ಇವರ ಮಾತನ್ನು ತಿಳಿದು ನನ್ನನ್ನೇ ಪರಾತ್ಮನೆಂದು ಗ್ರಹಿಸುವ ಹಾಗೆ ಇದನ್ನು ನಡೆಸಿದ್ದೇನು. ನನಗಿಂತ ಮುಂಚೆ ಯಾವ ದೇವರು ಇರಲಿಲ್ಲ, ನನ್ನ ಅಂತರದಲ್ಲಿಯೂ ಇರುವುದಿಲ್ಲ. ನಾನೇ ಯೆಹೋವನು, ನಾನು ಹೊರತು ಯಾವ ರಕ್ಷಕನೂ ಇಲ್ಲ. ನಾನೇ ರಕ್ಷಣೆಯನ್ನು ಮುಂತಿಳಿಸಿ ನೆರವೇರಿಸಿ ಪ್ರಕಟಿಸಿದ್ದೇನೆ. ನಿಮ್ಮಲ್ಲಿ ಅನ್ಯ ದೇವರು ಯಾರು ಇರಲಿಲ್ಲವಲ್ಲ, ನೀವೇ ನನ್ನ ಸಾಕ್ಷಿಗಳು, ನಾನೊಬ್ಬನೇ ದೇವರು. ಹೌದು, ಇಂದಿನಿಂದ ನಾನೇ ಪರಾತ್ಮನು, ನನ್ನ ಕೈಯಿಂದ ಬಿಡಿಸಬಲ್ಲವರು ಯಾರು ಇಲ್ಲ. ನನ್ನ ಕೆಲಸಕ್ಕೆ ಯಾರು ಬಂದರು ಎಂಬುದೇ ಯೆಹೋವನ ಮಾತು. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್, ಥ್ಯಾಂಕ್ ಯು. ಓಕೆ ಬ್ರದರ್, ಓದ್ಕೋಬಹುದಾ ನೀವು? ಹಾ ಬ್ರದರ್, ಎಷ್ಟನೇ ವಚನ ಗಂಟ ಬ್ರದರ್? ಸರಿ, ಇವಾಗ 13 ಆಗಿದೆ, ಹದಿನಾಲ್ಕರಿಂದ 14 ಎಷ್ಟನೇ ವಚನ ಬ್ರದರ್? ಸಿಸ್ಟರ್, 14 ಇಪ್ಪತ್ 43ನೇ ಅಧ್ಯಾಯ 14 28 ಥ್ಯಾಂಕ್ ಯು ಬ್ರದರ್. ಬಾಬೆಲಿಗೆ ಸಮೀಪಿಸಿರುವ ನಾಶನ. ನಿಮ್ಮ ವಿಮೋಚಕನು ಇಸ್ರಾಯೇಲರ ಸದಮಲ ಸ್ವಾಮಿಯೂ ಆದ ಯೆಹೋವನಿಗೆನ್ನುತ್ತಾನೆ, ನಾನು ನಿಮಗೋಸ್ಕರ ದೂತನನ್ನು ಬಾಬೆಲಿಗೆ ಕಳುಹಿಸಿ ಕಸ್ದೀಯರನ್ನೆಲ್ಲ ನಿಮ್ಮ ವಿನೋದದ ಹಡಗುಗಳ ಮೇಲೆ ಪಲಾಯಂತರನಾಗಿ ಅಟ್ಟಿ ಬಿಡುವೆನು. ನಾನು ಯೆಹೋವನು ನಿಮ್ಮ ಸದಮಲ ಸ್ವಾಮಿ, ಇಸ್ರಾಯೇಲನ್ನು ಸೃಷ್ಟಿಸಿದವನು, ನಿಮ್ಮ ಅರಸನು ಆಗಿದ್ದೇನೆ. ಯಾವನು ಸಮುದ್ರದಲ್ಲಿ ದಾರಿ ಮಾಡಿ ಜಲಪ್ರವಾಹಗಳಲ್ಲಿ ಮಾರ್ಗವನ್ನು ಏರ್ಪಡಿಸಿದನು? ಯಾವನು ರಥ ಅಶರ ಬೆಟ್ಟ ಸೈನ್ಯಗಳನ್ನು ಹೊರಡಿಸಿ ಅವುಬಿದ್ದು ಏಳಲಾರದಂತೆ ದೀಪದೋಪಾದಿಯಲ್ಲಿ ನಂದಿ ಹಾರಿ ಹೋಗುವಂತೆಯೂ ಮಾಡಿದನು? ಆ ಯೆಹೋವನು ಈಗೆನ್ನುತ್ತಾನೆ, ಹಳೆ ಸಂಗತಿಗಳನ್ನು ಜ್ಞಾಪಕಕ್ಕೆ ತಂದುಕೊಳ್ಳಬೇಡಿರಿ, ಪುರಾತನ ಕಾರ್ಯಗಳನ್ನು ಮರೆತು ಬಿಡಿ. ಈಗ ಹೊಸ ಕಾರ್ಯವನ್ನು ಮಾಡುವೆನು, ಈಗ ತಲೆ ದೂರುತ್ತಲಿದೆ, ನಿಮಗೆ ಕಾಣುವುದಿಲ್ಲವೋ? ನಾನು ಅರಣ್ಯದಲ್ಲಿ ಮಾರ್ಗವನ್ನು ಏರ್ಪಡಿಸಿ ಅಡವಿಯಲ್ಲಿ ನದಿಗಳನ್ನು ಹರಿಸುವೆನು.
ನನ್ನ ಸ್ತೋತ್ರವನ್ನು ಪ್ರಚುರಪಡಿಸಲಿ ಎಂದು ನಾನು ಸೃಷ್ಟಿಸಿಕೊಂಡ ಆಪ್ತ ಜನರ ಜಲಪಾನಕ್ಕಾಗಿಯೂ ನಾನು ಅರಣ್ಯದಲ್ಲಿ ನೀರನ್ನು ಒದಗಿಸಿ ಅಡವಿಯಲ್ಲಿ ನದಿಗಳನ್ನು ಹರಿಸುವನಾದ ಕಾರಣ ನರಿ ಉಷ್ಟ್ರ ಪಕ್ಷಿ ಮೊದಲಾದ ಕಾಡು ಮೃಗಗಳು ನನ್ನನ್ನು ಘನಪಡಿಸುವವು. ಇಸ್ರಾಯೇಲಿನ ಉದಾಸೀನತೆ, ಯಾಕೋಬೆ ನೀನಾದರೂ ನನ್ನನ್ನು ಪ್ರಾರ್ಥಿಸಲಿಲ್ಲ. ಇಸ್ರಾಯೇಲೇ ನೀನು ನನ್ನ ವಿಷಯದಲ್ಲಿ ಬೇಸರಗೊಂಡಿದ್ದಿ. ನೀನು ನನಗೆ ಹೋಮಕ್ಕಾಗಿ ಕುರಿ ಮೇಕೆಗಳನ್ನು ತಂದು ಅವುಗಳ ಯಜ್ಞಗಳಿಂದ ನನ್ನನ್ನು ಘನಪಡಿಸಲಿಲ್ಲ. ನೈವೇದ್ಯಕ್ಕಾಗಿ ನಿನ್ನನ್ನು ನಾನು ತೊಂದರೆ ಪಡಿಸಲಿಲ್ಲ. ಧೂಪಕ್ಕಾಗಿ ನಿನ್ನನ್ನು ಬೇಸರಗೊಳಿಸಲಿಲ್ಲ. ನೀನು ನನಗೋಸ್ಕರ ಹಣ ಕೊಟ್ಟು ಬಜ್ಜಿಯನ್ನು ತರಲಿಲ್ಲ. ಯಜ್ಞ ಪಶುಗಳ ಒಪ್ಪೆಯಿಂದ ನನ್ನನ್ನು ತೃಪ್ತಿ ಪಡಿಸಲಿಲ್ಲ. ಆದರೆ ನಿನ್ನ ಪಾಪಗಳಿಂದ ನನ್ನನ್ನು ನೀನು ತೊಂದರೆ ಪಡಿಸಿದ್ದಿ. ನಿನ್ನ ದೋಷಗಳಿಂದ ನನ್ನನ್ನು ಬೇಸರಗೊಳಿಸಿದ್ದಿ. ನಾನೇ ನನಗೋಸ್ಕರ ನಿನ್ನ ದ್ರೋಹಗಳನ್ನು ಅಳಿಸಿ ಬಿಡುತ್ತೇನೆ. ನಿನ್ನ ಪಾಪಗಳನ್ನು ನನ್ನ ನೆನಪಿನಲ್ಲಿ ಇಡೇನು, ನನಗೆ ಜ್ಞಾಪಕ ಪಡಿಸು. ನಾವಿಬ್ಬರು ವಾದಿಸುವ, ನಿನ್ನ ಸದ್ಧರ್ಮವು ಗೊತ್ತಾಗುವಂತೆ ನಿನ್ನ ನ್ಯಾಯವನ್ನು ತೋರ್ಪಡಿಸು. ನಿನ್ನ ಮೂಲ ಪಿತೃಗಳು ಪಾಪಿಷ್ಟನು, ನಿನ್ನ ಮಧ್ಯಸ್ಥರು ನನಗೆ ದ್ರೋಹ ಮಾಡಿದವರು. ಆದ ಕಾರಣ ನಾನು ಪವಿತ್ರಾಲಯದಲ್ಲಿ ಆದಿ ತೃಪ್ತಿ ಅಧಿಪತಿಗಳನ್ನು ವಲಸೆಗೆ ತಂದು ಯಾಕೋಬನನ್ನು ಶಾಪಕ್ಕೂ ಇಸ್ರಾಯೇಲನನ್ನು ದ್ರೋಹಕ್ಕೂ ಗುರಿ ಮಾಡಿದ್ದೆನು. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. ಈಗ ವೀರಭದ್ರ ಬ್ರದರ್. ಬ್ರದರ್ ಹೇಳಿ ಬ್ರದರ್. ವೀರಭದ್ರ ಬ್ರದರ್, 44ನೇ ಅಧ್ಯಾಯ. ಹೌದ, 44ನೇ ಅಧ್ಯಾಯ 1-20 ನೀವು ಓದ್ಕೊಳ್ಬೋದ ಬ್ರದರ್. ಓದ್ತೇನೆ ಬ್ರದರ್. ಆಮೇಲೆ ಮೋಹನ್ ಬ್ರದರ್ ಹೇಳಿ. ಬ್ರದರ್ ಮೋಹನ್ ಬ್ರದರ್, ನೀವು ಓದ್ಬೋದ ಬ್ರದರ್. ಓದ್ತೇನೆ ಓದ್ತೇನೆ ಹೇಳಿ. ಅವರು ಹೋದ್ಮೇಲೆ ನೀವು ಓದ್ಕೊಳ್ಳಿ ಬ್ರದರ್. 21ರಿಂದ ನೀವು 44ನೇ ಕಂಪ್ಲೀಟ್ ಮಾಡ್ಬಿಡಿ. ಥ್ಯಾಂಕ್ ಯು ಬ್ರದರ್, ಥ್ಯಾಂಕ್ ಯು. ಓದ್ಲಾ ಬ್ರದರ್? ಓದಿ ಬ್ರದರ್. ಇಸ್ರಾಯೇಲಿನ ಮುಂದಿನ ವೃದ್ಧಿ. ನನ್ನ ಸೇವಕನಾದ ಯಾಕೋಬೆ, ನಾನು ಆದುಕೊಂಡ ಇಸ್ರಾಯೇಲೆ, ಈಗ ಕೇಳು. ನಿನ್ನನ್ನು ನಿರ್ಮಾಣ ಮಾಡಿ ಗರ್ಭದಿಂದಲೂ ರೂಪಿಸುತ್ತಾ ಬಂದು ನಿನಗೆ ಸಹಾಯ ಮಾಡುವವನಾದ ಯಹೋವನು ಹೀಗೆನ್ನುತ್ತಾನೆ. ನನ್ನ ಸೇವಕನಾದ ಯಾಕೋಬೆ, ನಾನು ಆದುಕೊಂಡ ಯಶೂರನೆ, ಭಯಪಡಬೇಡ. ಬತ್ತಿದ ಭೂಮಿಯಲ್ಲಿ ಮಳೆಗರೆದು ಒಣನೆಲದಲ್ಲಿ ಕಾಲುವೆಗಳನ್ನು ಹರಿಸುವೆನು. ನಿನ್ನ ಸಂತಾನದವರಲ್ಲಿ ನನ್ನ ಆತ್ಮವನ್ನು, ನಿನ್ನ ಸಂತತಿಯವರ ಮೇಲೆ ನನ್ನ ಆಶೀರ್ವಾದವನ್ನು ಸುರಿಸುವೆನು. ನೀರಿನ ಕಾಲುವೆಗಳ ಬಳಿಯಲ್ಲಿ ಹಸಿರು ಹುಲ್ಲಿನ ನಡುವೆ ಬೆಳೆಯುವ ನಿರವಂಜಿಗಳಂತೆ ವೃದ್ಧಿಯಾಗುವರು. ಅನ್ಯ ಜನರಲ್ಲಿ ಒಬ್ಬನು ನಾನು ಯಹೋವನ ಭಕ್ತನು ಎಂದು ಹೇಳಿಕೊಳ್ಳುವನು, ಇನ್ನೊಬ್ಬನು ಯಾಕೋಬ್ಯನು ಎನಿಸಿಕೊಳ್ಳುವನು, ಮತ್ತೊಬ್ಬನು ತನ್ನ ಕೈಯ ಮೇಲೆ ಯಹೋವ ದಾಸನು ಎಂದು ಬರೆದುಕೊಂಡು ಇಸ್ರಾಯೇಲನೆಂಬ ಬಿರುದನ್ನು ಧರಿಸಿಕೊಳ್ಳುವನು. ಯಹೋವನು ಇಸ್ರಾಯೇಲಿನ ರಕ್ಷಕನು, ಇಸ್ರಾಯೇಲರ ಅರಸನು, ವಿಮೋಚಕನು ಆಗಿರುವ ಸೇನಾಧೀಶ್ವರನಾದ ಯಹೋವನು ಹೀಗೆನ್ನುತ್ತಾರೆ. ನಾನೇ ಆದಿ ಅಂತವೂ ನಾನೇ. ನಾನು ಹೊರತು ಯಾವ ದೇವರೂ ಇಲ್ಲ. ನಾನು ಪುರಾತನದವರನ್ನು ಸೃಷ್ಟಿಸಿದಂದಿನಿಂದ ನನ್ನ ಹಾಗೆ ಯಾರು ಪ್ರಕಟಿಸಿಕೊಂಡಿದ್ದಾರೆ? ಅಂಥವರಿದ್ದರೆ ನನ್ನ ಎದುರಿಗೆ ಹೇಳಿ ಸ್ಥಾಪಿಸಲಿ, ಇಲ್ಲವೇ ಮುಂದಿನವುಗಳನ್ನು ಈಗ ತಿಳಿಸಲಿ, ಭವಿಷ್ಯತ್ಗಳನ್ನು ಹೇಳಲಿ. ಹೆದರಬೇಡಿರಿ, ಅಂಜದಿರಿ, ನಾನು ಪೂರ್ವದಿಂದಲೂ ನಿಮಗೆ ಹೇಳಿ ಪ್ರಕಟಿಸಿಕೊಂಡೇನಷ್ಟೆ. ನೀವೇ ನನ್ನ ಸಾಕ್ಷಿಗಳು. ನಾನಲ್ಲದೆ ಇನ್ನೊಬ್ಬ ದೇವರಿದ್ದಾನೋ? ಇನ್ನು ಯಾವ ಶರಣನು ಇಲ್ಲ, ಯಾರು ನನಗೆ ಗೊತ್ತಿಲ್ಲ. ವಿಗ್ರಹಾರಾಧನೆಯ ಮೂಢತನ. ವಿಗ್ರಹ ಕೆತ್ತುವವರೆಲ್ಲ ಮಟ್ಟ ಮಾಯವೇ. ಅವರ ಇಷ್ಟದ ಬೊಂಬೆಗಳು ಯಾತಕ್ಕೂ ಬಾರವು. ಬೊಂಬೆಗಳ ಪಕ್ಷದ ಸಾಕ್ಷಿಗಾರರು ನೋಡುವವರಲ್ಲ, ಗ್ರಹಿಸುವವರಲ್ಲ, ನಾಚಿಕೆಗೆ ಗುರಿಯಾಗುವರು. ದೇವತೆಯನ್ನು ರೂಪಿಸುವವರು, ವ್ಯರ್ಥ ವಿಗ್ರಹವನ್ನು ಎರಕ ಒಯ್ಯುವವರು ಎಂಥವರು? ವಿಗ್ರಹ ಶರಣರೆಲ್ಲ ಆಶಾಭಂಗ ಪಡುವರು. ಅದನ್ನು ಕೆತ್ತಿದವರು ಮನುಷ್ಯ ಮಾತ್ರದವರೇ. ಅವರೆಲ್ಲರೂ ಕೂಡಿ ನಿಲ್ಲಲಿ, ಒಟ್ಟಿಗೆ ಹೆದರಿಕೊಂಡು ಲಜ್ಜೆ ಪಡುವರು. ಕಮ್ಮಾರನು ಮುಟ್ಟನ್ನು ತೆಗೆದುಕೊಂಡು ಕೆಂಡದಲ್ಲಿ ಕೆಲಸ ಮಾಡುತ್ತಾ ಚಮಟಿಕೆಗಳಿಂದ ಬಡಿದು ತೋಳಿನ ಬಲದಿಂದ ವಿಗ್ರಹವನ್ನು ರೂಪಿಸುವನು. ಅವನು ಹಸಿದು ಬಳಲುವನು, ನೀರಿಲ್ಲದೆ ಕಂಗೆಡುವನು,
ಬಡಗಿಯು ಮರಕ್ಕೆ ನೂಲು ಹಾಕಿ ಮೊಳೆಯಿಂದ ಗೆರೆ ಎಳೆದು ಉಳಿ ಬಾಚಿಗಳಿಂದ ಕೆತ್ತಿ ಕೈವಾರದಿಂದ ಗುರುತಿಸಿ ಅದು ಮನೆಯಲ್ಲಿ ವಾಸಿಸತಕ್ಕದ್ದಾಗಲೆಂದು ಮನುಷ್ಯನ ಆಕಾರಕ್ಕೆ ತಂದು ನರನ ಅಂದದಂತೆ ರೂಪಿಸುವನು. ಅವನು ತನ್ನ ಕೆಲಸಕ್ಕಾಗಿ ದೇವದಾರುಗಳನ್ನು ಕಡಿಯುವನು. ತುರಾಯಿ ಅಲೋನ್ ಮರಗಳನ್ನು ತೆಗೆದು ಕೊಳ್ಳುವನು. ವನವೃಕ್ಷಗಳಲ್ಲಿ ಒಂದನ್ನು ತನಗೋಸ್ಕರ ಸಲಹುವನು. ಅವನು ಪೀತದಾರವನ್ನು ನೆಡಲು ಮಳೆಯು ಅದನ್ನು ಬೆಳೆಯಿಸುವುದು, ಅದು ಸೌದೆಗಾಗುವುದು. ಅವನು ಸ್ವಲ್ಪ ತೆಗೆದು ಕಾಯಿಸಿಕೊಳ್ಳುವನು, ಉರಿಸಿ ರೊಟ್ಟಿ ಸುಡುವನು, ಅದರಲ್ಲೇ ಒಂದು ದೇವರನ್ನು ಮಾಡಿಕೊಂಡು ಪೂಜಿಸುವನು, ಬೊಂಬೆ ಕೆತ್ತಿ ಅಡ್ಡ ಬೀಳುವನು, ಒಂದು ಭಾಗವನ್ನು ಬೆಂಕಿಯಲ್ಲಿ ಉರಿಸುವನು, ಅದು ಮಾಂಸ ಭೋಜನಕ್ಕೆ ಅನುಕೂಲಿಸುವುದು, ಬಾಡು ಸುಟ್ಟು ಹಸಿವೆ ತೀರಿಸಿಕೊಳ್ಳುವನು, ಮತ್ತು ಕಾಯಿಸಿಕೊಳ್ಳುತ್ತಾ ಆಹಾ ಬೆಂಕಿ ಕಂಡೆ ಬೆಚ್ಚಗಾಯಿತು ಎಂದುಕೊಳ್ಳುವನು. ಉಳಿದ ಭಾಗವನ್ನು ತನ್ನ ದೇವರನಾಗಿ ಬೊಂಬೆ ಕೆತ್ತಿ ಅದಕ್ಕೆ ಎರಗಿ ಅಡ್ಡ ಬಿದ್ದು ನೀನೇ ನನ್ನ ದೇವರು, ನನ್ನನ್ನು ರಕ್ಷಿಸು ಎಂದು ಪ್ರಾರ್ಥಿಸುವನು. ಇಂಥವರು ಏನೂ ತಿಳಿಯದವರು, ಏನೂ ಗ್ರಹಿಸಲಾರದವರು. ಅವರ ಕಣ್ಣು ಕಾಣದಂತೆಯೂ ಹೃದಯ ಗ್ರಹಿಸದಂತೆಯೂ ಯಹೋವನು ಅಂಟೋ ಬಳಿದಿದ್ದಾರಲ್ಲ. ನಾನು ಒಂದು ಭಾಗವನ್ನು ಬೆಂಕಿಯಲ್ಲಿ ಉರಿಸಿದೆನು, ಹೌದು ಅದರ ಕೆಂಡದಲ್ಲಿ ರೊಟ್ಟಿ ಮಾಡಿ ಮಾಂಸ ಸುಟ್ಟು ತಿಂದೆನಲ್ಲ. ಮಿಕ್ಕದ್ದನ್ನು ನಾನು ಬೊಂಬೆ ಮಾಡಲೋ? ಮರದ ತುಂಡಿಗೆ ಅಡ್ಡ ಬೀಳಬಹುದೋ? ಅಂದುಕೊಳ್ಳುವಷ್ಟು ಜ್ಞಾನ ವಿವೇಕಗಳು ಯಾರಿಗೂ ಇಲ್ಲ. ಯಾರೂ ಇದನ್ನು ಮನಸ್ಸಿಗೆ ತಾರರು. ಅವನು ತಿನ್ನುವುದು ಬೂದಿಯೇ? ಮೋಸಕ್ಕೊಳಗಾದ ಹೃದಯವು ಅವನಿಗೆ ದಾರಿ ತಪ್ಪಿಸಿದ ಕಾರಣ ನನ್ನ ಕೈ ಸುಳ್ಳನ್ನು ಹಿಡಿದಿದೆಯಲ್ಲ ಎಂದುಕೊಳ್ಳಲೂ ಆಗದು, ತನ್ನನ್ನು ರಕ್ಷಿಸಿಕೊಳ್ಳಲೂ ಆಗದು ಎಂಬುದೇ. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಬ್ರದರ್. ಹೌದಲ್ಲ ಬ್ರದರ್? ಹೌದು ಬ್ರದರ್. ಯಾಕೋಬೇ ಇಸ್ರೇಲೇ, ಈ ವಿಷಯಗಳನ್ನು ಜ್ಞಾಪಕದಲ್ಲಿಟ್ಟುಕೋ. ನನ್ನ ಸೇವಕನಾಗಿದ್ದಿ ಅಲ್ಲವೇ ಇಸ್ರೇಲೇ, ನಾನು ನಿನ್ನನ್ನು ನಿರ್ಮಿಸಿದನು, ನೀನು ನನ್ನ ಸೇವಕನು, ನಿನ್ನನ್ನು ಮರೆತು ಬಿಡೆನು. ನಿನ್ನ ದ್ರೋಹಗಳನ್ನು ಮಂಜಿನಂತೆ ಪರಿಹರಿಸಿದ್ದೇನೆ, ನಿನ್ನ ಪಾಪಗಳನ್ನು ಮೋಡದಂತೆ ಆರಿಸಿದ್ದೇನೆ, ನಿನ್ನನ್ನು ವಿಮೋಚಿಸಿದ್ದೇನೆ. ನನ್ನ ಕಡೆಗೆ ತಿರುಗಿಕೋ. ಆಕಾಶವೇ ಹರ್ಷಧ್ವನಿಗೈದು ಯಹೋವನು ತನ್ನ ಕಾರ್ಯವನ್ನು ನೆರವೇರಿಸಿದ್ದಾನೆ. ಭೂಮಿಯ ಅಧೋಭಾಗವೇ ಅರ್ಭಟಿಸಿತು, ಪರ್ವತಗಳೇ ವನವೇ ಸಕಲ ವನ ವೃಕ್ಷಗಳೇ ಕೋಲಾಹಲ ಮಾಡಿರಿ, ಯಹೋವನು ಯಾಕೋಬನು ವಿಮೋಚಿಸಿದ್ದಾನೆ. ಇಸ್ರೇಲಿನ ರಕ್ಷಣೆಯಿಂದ ತನ್ನ ಮಹಿಮೆಯನ್ನು ಪ್ರಚುರಗೊಳಿಸುವನು. ಯಹೋವನು ಕೊರೇಷನಿಗೆ ನೇಮಿಸಿದ ಕಾರ್ಯಗಳು ಯಹೋವನ ಸರ್ವಾಧಿಕಾರವು. ನಿನ್ನನ್ನು ಗರ್ಭದಿಂದಲೂ ರೂಪಿಸುತ್ತಾ ಬಂದಿರುವ ನಿನ್ನ ವಿಮೋಚಕನಾದ ಯಹೋವನು ಈಗೆನ್ನುತ್ತಾನೆ, ನಾನೇ ಸರ್ವ ಕಾರ್ಯಕರ್ತನಾದ ಯಹೋವನನು. ನಾನೊಬ್ಬನೇ ಗಗನ ಮಂಡಲವನ್ನು ಹರವಿ ಭೂಮಂಡಲವನ್ನು ವಿಸ್ತರಿಸುವನಾಗಿದ್ದೇನೆ. ನನಗೆ ಸಹಾಯಕನುಂಟೋ? ನಾನು ಪುಚ್ಚಿಕೊಳ್ಳುವವರ ಶಕುನಗಳನ್ನು ನಿರರ್ಥಕ ಪಡಿಸಿ, ಕಣಿ ಹೇಳುವವರನ್ನು ಮರಳುಗೊಳಿಸಿ, ಜ್ಞಾನಿಗಳನ್ನು ಹಿಂದಕ್ಕೆ ತಳ್ಳಿ, ಅವರ ತಿಳುವಳಿಕೆಯನ್ನು ಉಚ್ಚುತನವಾಗಿ ಮಾಡಿ, ನನ್ನ ಸೇವಕನ ಮಾತನ್ನು ಸ್ಥಾಪಿಸಿ, ನನ್ನ ದೂತರ ಮಂತ್ರ ಆಲೋಚನೆಗಳನ್ನು ನೆರವೇರಿಸುವನಾಗಿದ್ದೇನೆ. ಯೆರೂಸಲೇಮು ಜನನಿವಾಸಿಗಳಾಗುವುದು. ಜನನಿವಾಸಿ ಆಗುವುದು. ಯಹೂದದ ಪಟ್ಟಣಗಳು ತಿರುಗಿ ಕಟ್ಟಲ್ಪಡುವವು, ಅಲ್ಲಿನ ಹಾಳನ್ನು ಹಸನು ಮಾಡುವೆನು ಎಂದು ನಾನು ಮುಂತಿಳಿಸಿ, ಜಲರಾಶಿಗೆ ಬತ್ತಿ ಹೋಗುವ ನಿನ್ನಲ್ಲಿ ಸೇರುವ ನದಿಗಳನ್ನು ಒಣಗಿಸುವೆನು ಎಂದು ನಾನು ಅಪ್ಪಣೆ ಕೊಡುವವನಾಗಿದ್ದೇನೆ. ಮತ್ತು ಕೊರೇಷನ ವಿಷಯವಾಗಿ, ಅವನು ನನ್ನ ಮುಂದೆ ಕಾಯುವವನು ಯೆರೂಸಲೇಮು ಕಟ್ಟಲ್ಪಡಲಿ, ದೇವಸ್ಥಾನದ ಅಸ್ತಿವಾರವು ಹಾಕಲ್ಪಡಲಿ ಎಂದು ಹೇಳಿ ನನ್ನ ಇಷ್ಟ ಅರ್ಥವನ್ನೆಲ್ಲ ನೆರವೇರಿಸುವ ತಕ್ಕವನು ಎಂಬುದಾಗಿ ಮಾತನಾಡುವವನಾಗಿ ಇದ್ದೇನೆ. ದೇವರ ವಾಕ್ಯ. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು. ಇನ್ನೂ ಒಂದು ಅಧ್ಯಾಯ ಇದೆ ಸಿಸ್ಟರ್ಸ್ಗಳು, ಯಾರು ಓದ್ತೀರಿ? ಅದನ್ನ ಮೂರು ಭಾಗವಾಗಿ ವಿಂಗಡ ಮಾಡಿದ್ದೀನಿ. ಇಲ್ಲಿ ಎಲ್ರಿಗೂ ಆಲ್ಮೋಸ್ಟ್ ಇಲ್ಲಿ ಬಂದಿರೋ ಎಲ್ಲರೂ ಓದಿದಿರಲ್ಲ ಸಿಸ್ಟರ್ಸ್, ಸಿಸ್ಟರ್ಗೆ ಓದಿದ್ರೆ ಅನ್ಕೊಂಡಿದ್ದೀನಿ. ಯಾರು ಸಿಸ್ಟರ್ ಯಾರು ಓದಿದ್ರೆ ಸಿಸ್ಟರ್ಗೆ ಅವ್ರಿಗೆ ಅದ್ರೆ ಅವ್ರಿಗೆ ಕಣ್ಣು ನೋವು ಬಂದ್ಬಿಟ್ಟಿದೆ ಬಿದ್ದಾರೆ ಅವ್ರಿಗೂ. ಅಂತಾರಲ್ಲ ಆತರ ಬಂದ್ಬಿಟ್ಟಿದೆ ಕಣ್ಣು, ನಿಮ್ಗೆ ಇದ್ ಮಾಡಕ್ ಆಗ್ತಿಲ್ಲ, ಬಿಡಕ್ ಆಗ್ತಿಲ್ಲ ಅವ್ರಿಗೆ. ಇದಾಗ್ಬಿಟ್ಟಿದೆ. ಬೇರೆ ಯಾರು ಓದ್ಬೋದು? ಗೌರಮ್ಮ ಸಿಸ್ಟರ್, ಒಂದ್ರಿಂದ 65ನೇ ಅಧ್ಯಾಯನಾ ಸಿಸ್ಟರ್? ಬ್ರದರ್ ಓದ್ತೀರಾ? ಓದ್ತೀರಾ? ಬ್ರದರ್
ನಲವತ್ತೈದನೇ ಅಧ್ಯಾಯ ಒಂದರಿಂದ ಎಂಟರವರೆಗೆ ಓದ್ಕೊಳ್ಳಿ. ಬೇರೆ ಬೇರೆ ಯಾರು ಓದ್ತೀರಿ ಸಿಸ್ಟರ್ಸ್ಗಳು? ಬೇರೆ ಅವರೇ ಓದ್ಬಿಡ್ಲಿ ಬಿಡಿ ಬ್ರದರ್. ಒಂದೊಂದು ಅಧ್ಯಾಯನಾ? ಕಷ್ಟ ಆಗ್ಬೋದು. ಮೂರು ಭಾಗವಾಗಿ ವಿಂಗಡ ಮಾಡಿದ್ದೀನಿ, ಸ್ವಲ್ಪ ಸ್ವಲ್ಪ ಓದ್ಕೊಬಿಡ್ಬೋದು, ಬೇಗ ಎಲ್ರಿಗೂ ಇದಾಗುತ್ತೆ. ಇನ್ಯಾರು ಓದು? ನವಮಿ ಸಿಸ್ಟರ್ ಓದ್ಬೋದಾ? ಗೌರಮ್ಮ ಸಿಸ್ಟರ್? ಹಾ ಬ್ರದರ್. ಬ್ರದರ್ ನಮ್ಮ ಮಿಸ್ಸಸ್ ಒಬ್ಬರು ಓದ್ತಾರೆ ಬ್ರದರ್. ಹೌದಾ? ಹಾ ಹಾ ಸರಿ. ಹಾಗಾದ್ರೆ ನಲವತ್ತೈದನೇ ಅಧ್ಯಾಯನ ಒಂದರಿಂದ ಎಂಟರವರೆಗೆ ಸಿಸ್ಟರ್ನ ಓದ ಕೇಳಿ. ಆಮೇಲೆ ತರುಣ್ ರಾಜ್ ನಕುಲ್ರಾಜ್ ಸಿಸ್ಟರ್, ನೀವು ಒಂಬತ್ತರಿಂದ ಹದಿನೇಳರವರೆಗೆ ನೀವು ಓದ್ಕೊಳ್ಳಿ ಸಿಸ್ಟರ್. ಗೌರಮ್ಮ ಸಿಸ್ಟರ್ ನೀವು ಹದಿನೆಂಟರಿಂದ ಇಪ್ಪತ್ತೈದರವರೆಗೆ ಓದ್ಕೊಳ್ಳಿ. ಓಕೆ ಬ್ರದರ್. ಸರಿ ಸರಿ ಬ್ರದರ್, ಸ್ಟಾರ್ಟ್ ಮಾಡಿ ಕೇಳಿ ಬ್ರದರ್ ಸಿಸ್ಟರ್ನ. ಹಾ ಓದ್ತಾರೆ ಓದ್ಕೊಳ್ಳಿ ಕೇಳಿ. ಯೆಹೋವನು ಯಾವನ ಕೈ ಹಿಡಿದು ಯಾವನೆದುರಿಗೆ ಜನಾಂಗಗಳನ್ನು ತುಳಿದು ರಾಜರ ನಡುಕಟ್ಟನ್ನು ಬಿಚ್ಚಿ ಯಾವನ ಮುಂದೆ ಬಾಗಿಲು ಹೆಬ್ಬಾಗಿಲುಗಳನ್ನು ತೆರೆದು ಮುಚ್ಚಲಿಸನೋ? ತಾನು ಅಭಿಷೇಕಿಸಿದ ಆ ಕೊರೋಶನಿಗೆ ಈಗೆನ್ನುತ್ತಾನೆ, ನಾನು ನಿನ್ನ ಮುಂದೆ ಹೋಗಿ ದಿಣ್ಣೆಗಳನ್ನು ಸಮ ಮಾಡುವೆನು, ತಾಮ್ರದ ಕದಗಳನ್ನು ಒಡೆದು ಕಬ್ಬಿಣದ ಅಗುಳಿಗಳನ್ನು ಮುರಿದು ಬಿಡುವೆನು. ನಿನ್ನ ಹೆಸರಿಡಿದು ಕರೆಯುವ ನಾನು ಯೆಹೋವನು ಇಸ್ರಾಯೇಲರ ದೇವರು ಎಂದು ನೀನು ತಿಳಿದುಕೊಳ್ಳುವ ಹಾಗೆ ಕತ್ತಲಲ್ಲಿ ಬಚ್ಚಿಟ್ಟಿರುವ ಆಸ್ತಿ ಪಾಸ್ತಿಗಳನ್ನು ಗುಪ್ತ ಸ್ಥಳಗಳಲ್ಲಿ ಮರೆ ಮಾಡಿದ ನಿಧಿ ನಿಕ್ಷೇಪಗಳನ್ನು ನಿನಗೆ ಕೊಡುವೆನು. ನಿನ್ನ ಸೇವಕನಾದ ಯಾಕೋಬಿಗಾಗಿ ನಾನು ಆದುಕೊಂಡ ಇಸ್ರಾಯೇಲಿಗಾಗಿ ಹೆಸರಿಡಿದು ನಿನ್ನನ್ನು ಕರೆದಿದ್ದೇನೆ. ನೀನು ನನ್ನಲ್ಲಿ ಅರಿಯದವನಾಗಿದ್ದರೂ ನಿನಗೆ ಬಿರುದನ್ನು ದಯಪಾಲಿಸಿದ್ದೇನೆ. ನಾನೇ ಯಹೋವನ ಯಹೋವ ಇನ್ನು ಯಾವನು ಅಲ್ಲ, ನಾನು ಹೊರತು ಯಾವ ದೇವರೂ ಇಲ್ಲ. ನೀನು ನನ್ನನ್ನು ಅರಿಯದವನಾಗಿದ್ದರೂ ನನಗೆ ನಡುಕಟ್ಟುವೆನು. ಮೂಡಲಿಂದ ಪಡುವಲ ತನಕ ಇರುವವರೆಲ್ಲರೂ ಇದನ್ನು ನೋಡಿ ನನ್ನ ವಿನಃ ಯಾರೂ ಇಲ್ಲ, ನಾನೇ ಯಹೋವನು ಇನ್ನು ಯಾವನೂ ಇಲ್ಲ. ನಾನು ಬೆಳಕಿಗೂ ಕತ್ತಲಿಗೂ ಸೃಷ್ಟಿಕರ್ತನು, ಮೇಲನ್ನು ಕೇಡನ್ನು ಬರಮಾಡುವವನು. ಈ ಸಮಸ್ತ ಕಾರ್ಯಗಳನ್ನು ನಡೆಸುವ ಯಹೋವನು ನಾನೇ ಎಂದು ತಿಳಿದುಕೊಳ್ಳುವರು. ಆಕಾಶ ಮಂಡಲವೇ ಮೇಲಿನಿಂದ ಧರ್ಮರಸವನ್ನು ವರ್ಷಿಸು, ಗಗನವು ಸುರಿಸಲಿ, ಭೂಮಿಯು ಒಡೆದು ರಕ್ಷಣೆಯನ್ನು ಮೊಳೆಯಿಸಿ ಅದರೊಡನೆ ನೀತಿ ಫಲವನ್ನು ಬೆಳೆಸಲಿ. ಯಹೋವನೆಂಬ ನಾನೇ ಇದಕ್ಕೆಲ್ಲ ಕರ್ತನು. ಥ್ಯಾಂಕ್ ಯು ಸಿಸ್ಟರ್. ದೇವರ ಮೇಲೆ ಗುಣಗುಟ್ಟುವವರನ್ನು ಖಂಡಿಸುವುದು. ಅಯ್ಯೋ, ತನ್ನನ್ನು ರೂಪಿಸಿದಾತನ ಸಂಗಡ ವ್ಯಾಜ್ಯವಾಡುವನ ಗತಿ ಏನು? ಮಣ್ಣು ಮಡಿಕೆಯಲ್ಲಿ ಅವನು ಒಂದು ಮಡಿಕೆಯಲ್ಲವೇ? ಮಣ್ಣು ಏನು ಮಾಡುತ್ತಿ ಎಂದು ರೂಪಿಸಿದವನನ್ನು ಕೇಳುವುದುಂಟೆ? ನಿನ್ನ ಕಾರ್ಯವು ನಿನ್ನ ವಿಷಯವಾಗಿ ಅವನಿಗೆ ಕೈಯಿಲ್ಲ ಅಂದಿತೆ. ನೀನು ಹುಟ್ಟಿಸುವುದೇನು ಎಂದು ತಂದೆಯನ್ನು ಕೇಳುವವನ ಪಾಡೋ ಪಾಡೆ. ನೀನು ಎರುವುದೇನು ಎಂದು ಹೆಂಗಸನ್ನು ಕೇಳುವವನ ಗತಿ ಗತಿಯೇ? ಆದರೂ ಇಸ್ರಾಯೇಲರ ಸದಮಲ ಸ್ವಾಮಿಯು ಸೃಷ್ಟಿಕರ್ತನು ಆದ ಯಹೋವನ ಮಾತನ್ನು ಕೇಳಿರಿ. ಭವಿಷ್ಯತ್ತುಗಳ ವಿಷಯವಾಗಿ ನನ್ನನ್ನು ವಿಚಾರಿಸಿರಿ. ನಾನೇ ನಿರ್ಮಿಸಿದ ನನ್ನ ಮಕ್ಕಳ ವಿಷಯದಲ್ಲಿ ನನಗೆ ಏನನ್ನು ವಿಧಿಸಿದರೂ ವಿಧಿಸಿರಿ. ಭೂಲೋಕವನ್ನು ಉಂಟು ಮಾಡಿ ಅದರಲ್ಲಿನ ಮನುಷ್ಯರನ್ನು ಸೃಷ್ಟಿಸಿದನು ನಾನೇ. ನನ್ನ ಕೈಗಳೇ ಆಕಾಶ ಮಂಡಲಗಳನ್ನು ಹರಡಿದವು. ನಕ್ಷತ್ರ ಸೈನ್ಯಕ್ಕೆ ಅಪ್ಪಣೆ ಕೊಟ್ಟವನು ನಾನೇ. ನಾನು ಕೋರೇಶನನ್ನು ಧರ್ಮೋಪದೇಶದಿಂದ ಉನ್ನತ ತಂದಿ ನೇಮಿಸಿದ್ದೇನೆ. ಅವನ ಮಾರ್ಗಗಳೆಲ್ಲ ಸರಾಗ ಮಾಡುವೆನು. ಅವನು ನನ್ನ ಪಟ್ಟಣವನ್ನು ತಿರುಗಿ ಕಟ್ಟಿ ಕ್ರಮವನ್ನಾಗಲಿ ಬಹುಮಾನವನ್ನಾಗಲಿ ಕೇಳಿಕೊಳ್ಳದೆ ಸೇರೆಯಾದ ನನ್ನ ಜನರನ್ನು ಬಿಡುಗಡೆ ಮಾಡುವನು ಎಂದು ಸೇನಾಧೀಶ್ವರನಾದ ಯಹೋವನು ಅನ್ನುತ್ತಾನೆ. ಆಫ್ರಿಕಾ ಖಂಡದ ಕೆಲವು ಜನಾಂಗಗಳು ಇಸ್ರಾಯೇಲರಿಗೆ ಅಧೀನವಾಗುವುದು. ಯಹೋವನ ಈ ಮಾತನ್ನು ಕೇಳಿರಿ. ಐಗುಪ್ತದ ಆದಾಯವು ಕೋಶಿನ ವ್ಯಾಪಾರವು ಎತ್ತರದ ಮನುಷ್ಯರಾದ ಸೇಬಾಯದ ನಿಮ್ಮಲ್ಲಿಗೂ ಸೇರಿ ನಿಮ್ಮವರಾಗಿ ನಿಮ್ಮನ್ನು ಅನುಸರಿಸುವರು. ಸಂಕೋಲೆಗಳನ್ನು ಕಟ್ಟಿಕೊಂಡು ಬಂದ ನಿಮ್ಮ ಮುಂದೆ ಅಡ್ಡ ಬಿದ್ದು ಹೀಗೆ ಹರಕೆ ಮಾಡುವರು.
ದೇವರು ನಿಜವಾಗಿ ನಿಮ್ಮಲ್ಲಿದ್ದಾನೆ. ಇನ್ನು ಯಾವ ದೇವರು ಇಲ್ಲವೇ ಇಲ್ಲ. ಇಸ್ರಾಯೇಲರ ದೇವರೇ ರಕ್ಷಕನೇ, ನಿಶ್ಚಯವಾಗಿಯೂ ನೀನು ಮರೆ ಮಾಡಿಕೊಳ್ಳುವ ದೇವರಾಗಿದ್ದಿ. ಮೂರ್ತಿಗಳನ್ನು ಉಂಟು ಮಾಡುವವರೆಲ್ಲರಿಗೂ ನಾಚಿಗೀಡಾಗಿ ಮಾನ ಭಂಗ ಪಡುವರು, ಹೌದು ಒಟ್ಟಿಗೆ ಅವಮಾನದಲ್ಲಿ ಮುಣುಗುವರು. ಇಸ್ರಾಯೇಲರಿಗೂ ಯೆಹೋವನಿಂದ ಶಾಶ್ವತ ರಕ್ಷಣೆ ದೊರೆಯುವುದು. ಯುಗ ಯುಗಾಂತರಗಳಿಗೂ ನೀವೇ ನಾಚಿಕೆಗೀಡಾಗುವುದಿಲ್ಲ, ಮಾನ ಭಂಗ ಪಡುವುದಿಲ್ಲ. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. ಯೆಹೋವನು ದಿಗಂತಗಳವರನ್ನು ತನ್ನ ಕಡೆಗೆ ಕರೆಯುವುದು. ಆಕಾಶ ಮಂಡಲವನ್ನು ಸೃಷ್ಟಿಸಿದ ಯೆಹೋವನ ಮಾತನ್ನು ಕೇಳಿರಿ, ಆತನೇ ದೇವರು. ಭೂಲೋಕವನ್ನು ನಿರ್ಮಿಸಿ ರೂಪಿಸಿ ಸ್ಥಾಪಿಸಿದನು. ಅದನ್ನು ಶೂನ್ಯ ಸ್ಥಾನವಾಗಿರಲೆಂದು ಸೃಷ್ಟಿಸದೆ ಜನನಿವಾಸಕ್ಕಾಗಿಯೇ ರೂಪಿಸಿದನು. ಈತನು ಹೀಗೆನ್ನುತ್ತಾನೆ, ನಾನೇ ಯೆಹೋವನು, ಇನ್ನು ಯಾವನೂ ಅಲ್ಲ. ನಾನು ರಹಸ್ಯದಲ್ಲಿ ನುಡಿದವನಲ್ಲ, ತಮೋಲೋಕದೊಳಗಿಂದ ಮಾತನಾಡಿದವನಲ್ಲ. ಶೂನ್ಯವನ್ನು ಎಂಬಂತೆ ನನ್ನನ್ನು ಹುಡುಕಿರಿ ಎಂದು ಯಾಕೋಬ ವಂಶದವರಿಗೆ ನಾನು ಅಪ್ಪಣೆ ಕೊಡಲಿಲ್ಲ. ಯಹೋವನೆಂಬ ನಾನು ಸತ್ಯಾನುಸಾರ ನುಡಿಯುವವನು, ನೆಟ್ಟನೆಯ ಮಾತುಗಳನ್ನೇ ಆಡುತ್ತೇನೆ. ತಪ್ಪಿಸಿಕೊಂಡ ಅನ್ಯ ಜನರೇ ನೆರೆದು ಬನ್ನಿರಿ, ಒಟ್ಟಿಗೆ ಸಮೀಪಿಸಿರಿ. ಮರದ ಬೊಂಬೆಯನ್ನು ಹೊತ್ತುಕೊಂಡು ರಕ್ಷಿಸಲಾರದ ಆ ದೇವರಿಗೆ ಭಿನ್ನಯಿಸುವವರು ಏನು ತಿಳಿಯದವರಾಗಿದ್ದಾರೆ. ಹೇಳಿರಿ, ನಿಮ್ಮ ನ್ಯಾಯಗಳನ್ನು ಮುಂದಕ್ಕೆ ತನ್ನಿರಿ. ನಿಮ್ಮ ದೇವರುಗಳು ತಮ್ಮ ತಮ್ಮೊಳಗೆ ಆಲೋಚಿಸಿಕೊಳ್ಳಲಿ. ಪೂರ್ವದಿಂದಲೂ ಈ ಸಂಗತಿಯನ್ನು ಪ್ರಕಟಿಸಿದವರು ಯಾರು? ಅದು ನಡೆಯುವುದಕ್ಕೆ ಮುಂಚೆ ಯಾರು ತಿಳಿಸಿದರು? ಯೆಹೋವನೆಂಬ ನಾನಲ್ಲವೇ. ನಾನು ಹೊರತು ಇನ್ನು ಯಾವ ದೇವರೂ ಇಲ್ಲ. ನನ್ನ ವಿನಃ ಸತ್ಯ ಸ್ವರೂಪನೂ ರಕ್ಷಕನೂ ಆದ ದೇವರೂ ಇಲ್ಲವೇ ಇಲ್ಲ. ಎಲ್ಲ ದಿಗಂತಗಳವರೇ, ನನ್ನ ಕಡೆಗೆ ತಿರುಗಿಕೊಳ್ಳಿರಿ, ರಕ್ಷಣೆಯನ್ನು ಹೊಂದಿಕೊಳ್ಳಿರಿ. ನಾನೇ ದೇವರು, ಇನ್ನು ಯಾರೂ ಇಲ್ಲ. ಎಲ್ಲರೂ ನನಗೆ ಅಡ್ಡ ಬೀಳುವರು, ಎಲ್ಲರೂ ನನ್ನನ್ನು ದೇವರೆಂದು ಪ್ರತಿಜ್ಞೆ ಮಾಡುವರು ಎಂಬ ನುಡಿ ನನ್ನ ಸತ್ಯದ ಬಾಯಿಂದ ಹೊರಡಿದೆ. ಅದನ್ನು ಹಿಂತೆಗೆಯೇನು, ನನ್ನ ಮೇಲೆ ಆಣೆ ಇಟ್ಟಿದ್ದೇನೆ. ಯೆಹೋವನಲ್ಲಿ ಮಾತ್ರ ಸತ್ಯ ಕಾರ್ಯಗಳು ಶಕ್ತಿಯೂ ಉಂಟು. ಆತನ ಮೇಲೆ ಉರಿಗೊಂಡವರೆಲ್ಲರೂ ನಾಚಿಕೆ ಪಟ್ಟು ಆತನನ್ನು ಮರೆ ಹೋಗುವರು. ಇಸ್ರಾಯೇಲಿನ ಸಮಸ್ತ ಸಂತತಿಯವರು ಯೆಹೋವನ ಮೂಲಕ ಸತ್ಯವಂತರಾಗಿ ಆತನಲ್ಲಿ ಆನಂದಿಸುವರು ಎಂದು ನನ್ನ ವಿಷಯವಾಗಿ ಜನರು ಅಂದುಕೊಳ್ಳುತ್ತಾರೆ. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. ಈ ಬೈಬಲ್ ಅಧ್ಯಯನವನ್ನ ಎಲ್ಲ ದೇವ್ರ ಕೃಪೆಯಿಂದ ಎಲ್ಲರೂ ಒಳ್ಳೆ ರೀತಿಯಲ್ಲಿ ಓದಿ 5ನೇ ಅಧ್ಯಯನ ಮುಗಿಸಿದ್ದೀವಿ. ಕೊನೆಯದಾಗಿ ಈ ಅಧ್ಯಯನ ಎಲ್ಲ ಓದ್ ಮುಗಿಸಿರೋದ್ರಿಂದ ಮಂಜಮ್ಮ ಸಿಸ್ಟರ್ ನಮ್ಮ ಮಧ್ಯದಲ್ಲಿ ಪ್ರಾರ್ಥನೆ ಮಾಡ್ಬೇಕೆಂಬುದಾಗಿ ಕೇಳ್ಕೊಳ್ತೀವಿ. ಮಂಜಮ್ಮ ಸಿಸ್ಟರ್ ಪ್ರಾರ್ಥನೆ ಮಾಡ್ಬೋದಾ? ಮಾಡ್ತೀನಿ ಬ್ರದರ್. ಮಾಡಿ, ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನ ಬಹಳವಾಗಿ ಪ್ರೀತಿ ಮಾಡುವಂತಹ ಪರಿಶುದ್ಧ ದೇವ್ರೆ, ನಿನ್ನ ನಾಮಕ್ಕೆ ಸ್ತೋತ್ರವಾಗ್ಲಪ್ಪ. ತಂದೆಯಾದ ದೇವ್ರೆ, ಅಪ್ಪ ಈ ಸಮಯದಲ್ಲಿ ಅಪ್ಪ ಎಲ್ಲಾ ಮಕ್ಕಳನ್ನು ನೀನು ಹೊರತಂದು ನಿನ್ನ ಸನ್ನಿಧಾನದಲ್ಲಿ ಇಟ್ಟು ತಂದೆ, ನಿನ್ನ ಅಮೂಲ್ಯವಾದ ವಾಕ್ಯವನ್ನು ತಂದೆಯಾದ ದೇವ್ರೆ ತಿಳಿದುಕೊಳ್ಳೋದಕ್ಕೂ ಸಮಯ ಕೊಟ್ಟಂತ ದೇವ್ರೆ, ನಿನ್ನ ಸ್ತುತಿ ಸ್ತೋತ್ರನಪ್ಪ. ಅಪ್ಪ ತಂದೆಯಾದ ದೇವ್ರೆ, ಓದಿದಂತಹ ಮಕ್ಕಳನ್ನು ತಂದೆಯಾದ ದೇವ್ರೆ ನೀನು ಆಶೀರ್ವದಿಸಿದೀಯಪ್ಪ. ಹೆಚ್ಚು ಹೇರಳವಾಗಿ ಇನ್ನೂ ನಿತ್ಯವಾಗಿ ತಂದೆ ಆಶೀರ್ವಾದಿಸಬೇಕು ಅಂತ ನಾನು ಬೇಡ್ತಾ ಇದ್ದೀನಪ್ಪ ತಂದೆಯಾದ ದೇವ್ರೆ. ಅಪ್ಪ ಹಾದಿಯಿಂದಲೂ ಅಂತ್ಯದವರೆಗೂ ನೀನಾಗಿ ತಂದೆಯಾದ ದೇವ್ರೆ ಇದನ್ನ ಪಾಠವನ್ನ ಮುಗಿಸ್ಕೊಟ್ಟಿದ್ಯಪ್ಪ, ಅದಕ್ಕಾಗಿ ಸ್ತೋತ್ರ ಮಾಡ್ತೀನಪ್ಪ. ಈ ಕೇಳಿದಂತ ಮಕ್ಕಳು ತಂದೆಯಾದ ದೇವ್ರೆ ಅದನ್ನ ಬಿಡದಂತೆ ಅಪ್ಪ ತಂದೆಯಾದ ದೇವ್ರೆ, ಅದನ್ನ ಅದರ ಪ್ರಕಾರವಾಗಿ ನಡೆಯುವಂತೆ ನೀನ್ ಸಹಾಯ ಮಾಡೋದಕ್ಕಾಗಿ ಸ್ತೋತ್ರ ಮಾಡ್ತೀನಪ್ಪ ತಂದೆಯಾದ ದೇವ್ರೆ. ಅಪ್ಪ ಇನ್ನ ಬರುವಂತ ಮಕ್ಕಳನ್ನು ಹೆಚ್ಚಾಗಿ ಬಂದು ತಂದೆ ಅದನ್ನ ತಿಳ್ಕೊಳ್ಳುವಂತೆ ನೀನ್ ಸಹಾಯ ಮಾಡು. ಕೇಳಿರುವಂತರ್ನು ಅಪ್ಪ ನಿನ್ನ ಕೃಪೆಯಿಂದಲೂ ನಿನ್ನ ದಯದಿಂದಲೂ ನಿನ್ನ ಕರುಣೆಯಿಂದಲೂ ಆಶೀರ್ವದಿಸಿ ಬಲಪಡಿಸಿ ತಂದೆಯಾದ ದೇವ್ರೆ. ರಕ್ಷಕನು ಒಡೆಯನು ವಿಮೋಚಕನಾಗಿರೋ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೀನಿ ನನ್ನ ಜೀವಳ ತಂದೆ. ಆಮೇನ್. ನಮಸ್ತೆ ಬ್ರದರ್ ಸಿಸ್ಟರ್. ನಮಸ್ತೆ ಎಲ್ಲರಿಗೂ. ನಮಸ್ತೆ ಬ್ರದರ್. ನಮಸ್ತೆ 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 ರೀ ಎಲ್ಲ ಬ್ರದರ್ ಸಿಸ್ಟರ್ಗೆ. ನಮಸ್ತೆ ನಮಸ್ತೆ ಬ್ರದರ್. ನಮಸ್ತೆ.
ನಮಸ್ತೆ. ಹಾಕೊಡ್ಲಾ?